ಎಲ್ಲರಿಗೆ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಆಹಾರದಲ್ಲಿ ಆರೋಗ್ಯ ಎಪಿಸೋಡ್ ಒನ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇನ್ನು ಬರುವಂಥ ಒಂದು ಮುಂದಿನ ಉಡೋದಲ್ಲಿ ಈ ಒಂದು ಸೀರೀಸನ್ನು ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಆಹಾರದಲ್ಲಿ ಆರೋಗ್ಯ, ಸೊ ನಮ್ಮ ಒಂದು ಆಹಾರದಲ್ಲೇ ಆರೋಗ್ಯ ಇದೆ. ಯಾವುದೇ ಒಂದು ಸೊ ನೀವು ಮೆಡಿಸಿನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಹೊರಗಡೆ ಏನಾದರೂ ಪರ್ಚೇಸ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಏನಾದರೂ ನಮ್ಮ ಒಂದು ಆರೋಗ್ಯ ಕೆಟ್ಟಂದರೆ ಸೊ ನಿಮ್ಮೊಂದು ಆಹಾರದಲ್ಲಿ ನೀವು ತಿನ್ನುವಂಥ ಪ್ರತಿನಿತ್ಯ ತಿನ್ನುವಂಥ ಒಂದು ಆಹಾರದಲ್ಲೇ ನಮ್ಮ ಒಂದು ಆರೋಗ್ಯನ ಹುಡ್ಕೋದು ಒಂದು ಈ ಒಂದು ಆಹಾರದಲ್ಲಿ ಆರೋಗ್ಯ ಅನ್ನುವಂಥ ಒಂದು ಸೀರೀಸಿನ ಒಂದು ಉದ್ದೇಶ. ಅದಕ್ಕಾಗಿ ಏನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದು ಎಪಿಸೋಡಲ್ಲಿ ಒಂದರಿಂದ ಎರಡು ರೀತಿಯ ಒಂದು ಆಹಾರವನ್ನೇ ಅಥವಾ ಸೊ ಒಂದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಆ ಒಂದು ಆಹಾರ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋದಾಗ ಚಿಕ್ಕದಾಗಿ ಚೊಕ್ಕದಾಗಿರುತ್ತೆ. ಸೊ ಇಷ್ಟು ನೀವು ನಾನು ಹೇಳುವಂಥ ಕೆಲವೊಂದಿಷ್ಟು ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಆರೋಗ್ಯದಲ್ಲಿ ಏನಾಗುತ್ತೆ ಅಂದರೆ ಆಹಾರದಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಬೋದು. ಬನ್ನಿ ಇವತ್ತಿನ ಒಂದು ಎಪಿಸೋಡನ್ನು ಒಂದು ಸ್ಟಾರ್ಟ್ ಮಾಡೋಣ. ಆಹಾರದಲ್ಲಿ ಆರೋಗ್ಯ ಎಪಿಸೋಡ್ ಒಂದು. ನೀವೇನಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದರೆ ಈ ಒಂದು ಫಾರ್ಮ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಮಾಡುವಂಥ ಒಂದು ಎಲ್ಲ ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರ್ತಾ ಹೋಗ್ತವೆ. ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಆಹಾರದಲ್ಲಿ ಆರೋಗ್ಯ ಎಪಿಸೋಡ್ ಒನ್ನಿಗೆ ಸೊ ಏನೆಲ್ಲ ತೊಗೊಳ್ಕೊಂಡ್ರೆ ಅಂತಂದರೆ ನಿಮ್ಮ ಒಂದು ಸ್ಕಿನ್ ಅಂದರೆ ನಿಮ್ಮ ಒಂದು ಮುಖದ ಒಂದು ಕಾಂತಿ ಬೆಳಗಾಗಬೇಕಂತಂದರೆ ಸೊ ನಿಮ್ಮ ಒಂದು ಮುಖದ ಕಾಂತಿ ಒಂದು ಬೆಳ್ಳಗೆ ಕಾಣಬೇಕು. ಸೊ ನಾವೆಲ್ಲಕ್ಕಿಂತ ಬೆಳ್ಳಗೆ ಕಾಣಬೇಕು ಅನ್ನೋದನ್ನು ಏನು ಮಾಡಿ ಅಂತಂದರೆ ವೆರಿ ಸಿಂಪಲ್ ಇದೆ ಫ್ರೆಂಡ್ಸ್. ನಾವು ಒಂದು ಶೇಂಗಾಕಾಳನ್ನು ಅಂದರೆ ಕಡಲೆ ಬೀಜವನ್ನು ಅಥವಾ ಶೇಂಗಾಕಾಳನ್ನು ಕರೀತಾರೆ ಕಡಲೆ ಬೀಜ ಅಂತ, ಮತ್ತು ಇದು ಬಡವರ ಬಾದಾಮಿ ಅಂತೂ ಕೂಡ ಕರೀತಾರೆ ಬಾದಾಮಿ ಕಡಲೆಕಾಯಿ ಶೇಂಗಾಕಾಳ. ಸೊ ಇದನ್ನು ಏನು ಮಾಡಿ ಅಂತಂದರೆ ಒಂದು ದಿನ ರಾತ್ರಿಯಲ್ಲಿ ಏನು ಮಾಡಿ ಸ್ವಲ್ಪ ಒಂದು 4 ಕಾಳು ಅಥವಾ 5 ಕಾಳು ತೆಗೆದುಕೊಳ್ಳಿ. ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ಇದನ್ನು ನೆನೆಸಿಡ್ರಿ. ಇನ್ನು ರಾತ್ರಿಯೂ ಒಂದು ಮಿನಿಮಮ್ 8 ತಾಸು ನೆನಿಬೇಕಾಗತ್ತೆ. ಸೊ ದಿನ ರಾತ್ರಿ ನೆನೆಸಿಡಿ ಈ ಒಂದು ಕಾಳುಗಳನ್ನ. ಸೊ ಬೆಳಿಗ್ಗೆ ಎದ್ದು ಮಾಡಿ ಖಾಲಿ ಹೊಟ್ಟೆಲಿ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸೊ ಎಲ್ಲ ಫ್ರೆಶ್ ಅಪ್ ಆದ ಕೂಡ ಸೊ ಖಾಲಿ ಹೊಟ್ಟೆಲಿ ಇರ್ತಲ್ಲ ಸೊ ನೀರು ಕುಡಿದು, ಸೊ ನೀರು ಕುಡಿಕ್ಕಿಂತ ಮುಂಚೆ ಏನು ಮಾಡಿ ಖಾಲಿ ಹೊಟ್ಟೆ ಸೊ ಇದರ ಸಿಪ್ಪೆ ಇರುತ್ತಲ್ಲ ಸಿಪ್ಪೆ, ಆ ಒಂದು ಸಿಪ್ಪೆಯನ್ನು ನಿನ್ನ ತೆಗೆದು ಖಾಲಿ ಹೊಟ್ಟೆ ತಿಂತಾ ಹೋಗ್ರಿ. ಈ ರೀತಿ ನೀವು ಒಂದು 1 ಮಂತು ಅಥವಾ 15 ಡೇಸು ಈ ರೀತಿ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಒಂದು ಸ್ಕಿನ್ ಏನಾಗುತ್ತೆ ಒಂದು ಬ್ರೈಟ್ನೆಸ್ ಬರುತ್ತೆ, ಕಾಂತಿಯುತವಾಗಿ ಕಾಂತಾ ಹೋಗ್ತದೆ. ಎಚ್ ಬಿ ಕಮ್ಮಿ ಇರ್ತದಂತ ನೀವು ಎಲ್ಲ ಒಂದು ಇವು ಪ್ರೆಗ್ನೆಂಟ್ ಒಬ್ಬನೇ ಗೊತ್ತಿರುತ್ತೆ ಎಚ್ ಬಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಕಮ್ಮಿ ಇರುತ್ತೆ ಅಂತ ಗೊತ್ತಿರೋಂಗಿಲ್ಲ. ಸೊ ಅದು ಏನು ಇದಕ್ಕೆ ಎಚ್ ಬಿ ಕಮ್ಮಿ ಆಗೋದ್ರಿಂದ ಏನು ಕಮ್ಮಿ ಇದಕ್ಕಾಗತ್ತೆ ಅಂತ ನಿಮ್ಮಲ್ಲಿ ಸೊ ಒಂದು ಮಾ ಒಂದು ಆಹಾರದಲ್ಲಿ ಕಬ್ಬಿನ ಅಂಶ ಇರೋಂಗಿಲ್ಲ, ಕಬ್ಬಿನ ಅಂಶ ಇರುವಂಥ ಆಹಾರನ ತಿಂತಿರೋಂಗಿಲ್ಲ. ಅದಕ್ಕಾಗಿ ಒಂದು ಈ ಒಂದು ರಕ್ತದಲ್ಲಿ ಎಚ್ ಬಿ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾನು ಕೆಲವೊಂದಿಷ್ಟು ಒಂದು ಆಹಾರವನ್ನು ಹೇಳ್ತಾ ಹೋಗ್ತೀನಿ. ಸೊ ಒಂದು ಆಹಾರವನ್ನು ತಿನ್ನುವುದರಿಂದ ನಿಮ್ಮ ಒಂದು ಎಚ್ ಬಿ ಅಂದರೆ ನಿಮ್ಮ ಒಂದು ರಕ್ತದಲ್ಲಿರುವಂಥ ಒಂದು ಎಚ್ ಬಿ ಏನಾಗುತ್ತೆ ಅಂದರೆ ಹೆಚ್ಚಿ ಆಗ್ತಾ ಹೋಗುತ್ತೆ. ಸೊ ಯಾವ ರೀ ಆ ಒಂದು ಆಹಾರದಲ್ಲಿ ಅಂತಂದರೆ ಯಾವ ಒಂದು ಹಣ್ಣುಗಳನ್ನು ತಿಂತೇನೆ ಅಂತಂದರೆ ಸೊ ನೀವು ಹಣ್ಣುಗಳನ್ನು ಯಾವ ತಿನ್ನಬೇಕಂತಂದರೆ ಮೊದಲನೇದಾಗಿ ಒಂದು ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣು ದಿನಕ್ಕೆ ಒಂದು ಟೈಮ್ ಆದರೂ ದಿನಕ್ಕೆ ಎರಡು ದಿನಕ್ಕೊಮ್ಮೆ ಒಂದು ಟೈಮ್ ಆದರೂ ನೀವು ಹಣ್ಣನ್ನು ತಿನ್ನಬೇಕಾಗತ್ತೆ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಎಚ್ ಬಿ ಹೆಚ್ಚಿ ಆಗತ್ತೆ. ಮತ್ತು ಒಂದು ಪಾಲಕ್, ಸೊ ದಾಳಿಂಬೆ ಪಾಲಕ್ಕು ಮತ್ತು ಬಿಟ್ರೂಟು. ಸೊ ದಾಳಿಂಬೆ ಪಾಲಕ್ಕು ಬಿಟ್ರೂಟು ಮತ್ತು ಆ್ಯಪಲ್ ಮತ್ತು ಇನ್ನೊಂದು ಬಂದುಬಿಟ್ಟು ನೀವು ಪೇರಲೆ ಹಣ್ಣು. ಈ ರೀತಿ ಈ ಒಂದು 4 ಹಣ್ಣುಗಳನ್ನು ನೀವು ತಿನ್ನುವುದರಿಂದ ನಿಮ್ಮ ಒಂದು ದೇಹದಲ್ಲಿರುವಂಥ ಒಂದು ರಕ್ತದಲ್ಲಿರುವಂಥ ಒಂದು ಎಚ್ ಬಿ ಪ್ರಮಾಣವನ್ನು ಆರಾಮಾಗಿ ನೀವೇನು ಮಾಡ್ಬೋದು ಹೆಚ್ಚಿಗೆನೇ ಮಾಡ್ಬೋದು. ಯಾವುದೇ ರೀತಿ ನೀವು ಮೆಡಿಷನ್ ತೊಗೊಳೋದಕ್ಕೆ ಅವಶ್ಯಕತೆ ಇಲ್ಲ, ಗುಳಿಗೆ ತೊಗೊಳೋದಕ್ಕಂತ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಹಣ್ಣುಗಳನ್ನು ಏನು ಮಾಡಿದ್ರೆ ತಿಂತಾ ಇದ್ದರೆ ಏನಾಗುತ್ತೆ ನಿಮ್ಮ ಒಂದು ಪ್ರಮಾಣ ನಿಮ್ಮ ದೇಹದಲ್ಲಿ ಎಚ್ ಬಿ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ.